ಇನ್ನು ಈ ಅಕ್ಷಯ ತೃತೀಯದಂದು ನಾವು ಹೇಳಿದಂತೆ ಇದು ವಿಶೇಷವಾಗಿರ್ತಕ್ಕಂಥ ಮುಹೂರ್ತ ಈ ಅಕ್ಷಯ ತೃತೀಯದಂದೇ ಯಾಕೆ ಅಂತಕ್ಕಂಥದ್ದು ಒಂದು ಪೌರಾಣಿಕ ಹಿನ್ನೆಲೆ ಏನಿದೆ ಅದಕ್ಕೆ ವಿಶೇಷ ಅನ್ನೋದು ಹೇಳಿದ್ದಾಯಿತು ಆದರೆ ಅದಕ್ಕೆ ಜ್ಯೋತಿಷ್ಯಾತ್ಮಕವಾಗಿ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಆಗಿರ್ತದೆ ಪ್ರತಿ ವರ್ಷ ಚೈತ್ರ ಮಾಸದ ಕೊನೆಯಲ್ಲಿ ರವಿಯು ಇಪ್ಪತ್ತೇಳು ಅಂಶದ ಆಚೆ ಕೃತಿಕಾ ನಕ್ಷತ್ರದಲ್ಲಿ ಇರಬೇಕಾದರೆ ಮತ್ತು ವೃಷಭರಾಶಿಯಲ್ಲಿ ಪ್ರವೇಶ ಮಾಡಿದಾಗ ರವಿಯು ಉಚ್ಚ ಪ್ರಭಾವವನ್ನು ಮತ್ತು ದಿಗ್ಬಲ ಪ್ರಭಾವವನ್ನು ಹೊಂದಿರತಕ್ಕಂತಹ ದಿನ ಇದಾಗಿರುತ್ತದೆ ಎರಡೂ ಆಗಿರಬೇಕು ಕೃತಿಕಾ ನಕ್ಷತ್ರದಲ್ಲೂ ಇರಬೇಕು ದಿಗ್ಬಲವನ್ನು ಹೊಂದಿರಬೇಕು ತನ್ನ ಉಚ್ಚ ಪ್ರಭಾವದಲ್ಲೂ ಇರತಕ್ಕಂತಹ ದಿನ ಅಕ್ಷಯ ತೃತೀಯ ಮತ್ತು ಚಂದ್ರ ಚಂದ್ರನೂ ಕೂಡ ಈ ಇದೇ ಅಕ್ಷಯ ತೃತೀಯ ದಿನ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂತಹ ವೃಷಭದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನು ಸಂಚಾರ ಮಾಡತಕ್ಕಂತಹ ವಿಶೇಷ ದಿನವೂ ಕೂಡ ಈ ಅಕ್ಷಯ ತೃತೀಯ ಆಗ್ತದೆ ಪ್ರತಿ ತಿಂಗಳು ಉಚ್ಚದಲ್ಲಿ ಬಂದೇ ಬರ್ತಾನಲ್ಲ ಚಂದ್ರ ಆಗ್ಯಾಕೆ ಬರಲ್ಲ ಅಂತಂತಂದರೆ ಒಂದು ರವಿಯ ಉಚ್ಚ ಪ್ರಭಾವ ಇರಬೇಕು ಕೃತಿಕಾ ನಕ್ಷತ್ರದಲ್ಲಿ ಇರಬೇಕು ತನ್ನ ದಿಗ್ಬಲದಲ್ಲಿ ರವಿಯು ಇರಬೇಕು ಅಲ್ಲಿ ಚಂದ್ರನು ತನ್ನ ಉಚ್ಚರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಇರಬೇಕು ಅಂತಹ ವಿಶೇಷವೆಲ್ಲ ಘಟಿಸ್ತಕ್ಕಂಥದ್ದು ದ್ವಿತೀಯ ಮತ್ತು ತೃತೀಯದ ಒಂದು ಸಂಜೆ ಅಥವಾ ಸಾಯಂಕಾಲ ಪರ್ಯಂತ ನಡೀತದೆ ಹಾಗಾಗಿ ಅವತ್ತು ಇಂಥ ವಿಶೇಷವು ವರ್ಷಕ್ಕೆ ಬರ್ತಕ್ಕಂಥದ್ದು ಈ ತೃತೀಯ ಮಾತ್ರ ಆಗಿರ್ತದೆ ಆ ಆ ದಿನ ಮಾಡ್ತಕ್ಕಂತಹ ಸತ್ಕರ್ಮಗಳು ವಿಶೇಷವಾಗಿ ನಾನು ಆಗಲೇ ಹೇಳಿರ್ತಕ್ಕಂತಹ ಕೆಲವು ಸತ್ಕರ್ಮ ಸ್ನಾನಾದಿ ಜಪ ತಪ ದಾನ ವಿಶೇಷ ಆ ದಾನಗಳನ್ನು ವಿಶೇಷವಾಗಿ ಆ ದಾನವನ್ನು ನಾವು ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಬೇಕು ಏನು ಇಲ್ಲದ ಎಡ ಎರಡು ದಿನದ ಸಂಸಾರ ಏನು ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ ಅಂತ ಕನಕದಾಸರ ಕೃತಿ ಹಸಿದು ಬಂದವರಿಗೆ ಬೇಕು ಶಿಶುವಿಗೆ ಪಾಲ್ಬೆಣ್ಣೆ ಉಣಿಸಬೇಕು ಹಸನಾದ ಭೂಮಿ ಧಾರೆಯರೆಯಲಿಬೇಕು ಪುಸಿ ಮಾಡದಲೆ ಭಾಷೆ ನಡೆಸಲೇಬೇಕು ಏನು ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ ಕನಕದಾಸರ ಈ ಸುಂದರ ಕೃತಿ ದಾನ ಧರ್ಮ ಅಂದರೆ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂತ ತಿಳಿಸ್ಕೊಟ್ಟಿದ್ದಾರೆ ಹಸನಾದ ಭೂಮಿಯನ್ನು ಧಾರ ಎರೆಯಲಿಬೇಕು ನಾವು ಹಸನಾದ ಭೂಮಿಯನ್ನೆಲ್ಲ ದಾನೆ ಮಾಡೋಕ್ಕಾಗದೆ ಹೋದರೂ ಈ ಅಕ್ಷಯ ತೃತೀಯದಂದು ದಾನದ ಮಹತ್ವವನ್ನು ತಿಳ್ಕೊಂಡು ಅದಕ್ಕೆ ಭಗವಂತನ ಪ್ರೀತ್ಯರ್ಥವಾಗಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಪುಣ್ಯಭಾಜರನ ಆಗೋಣ ಸಂತೋಷಿಗಳಾಗೋಣ ಆರೋಗ್ಯವಂತರಾಗೋಣ ವಿಶೇಷವಾಗಿ ಭಕ್ತಿವಂತರಾಗೋಣ ಎಲ್ಲರಿಗೂ ಪುನಃ ಶುಭಕಾಮನೆಗಳು ನಮಸ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್